ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಅಕ್ಟೋಬರ್ ತಿಂಗಳು 8 ಮಂಗಳವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ಸ್ತೋತ್ರ. ಆಮೇನ್. ಈ ದಿನವೆಲ್ಲ ದೇವರು ನಮ್ಮನ್ನು ಜಯದಿಂದ ನಡೆಸುತ್ತಾರೆ. ಆತನ ಕೃಪೆಯು ನಮ್ಮ ಮೇಲೆ ಸುರಿಸುವುದಕ್ಕಾಗಿ, ಆತನ ಪ್ರೀತಿ ದಯೆ ನಮ್ಮ ಮೇಲೆ ತೋರಿಸುವುದಕ್ಕಾಗಿ ನಾವು ಕರೆಗಳೆತ್ತಿ ಈ ಬೆಳಗ್ಗೆ ಜಾವದಲ್ಲಿ ಕರ್ತನೇ ಸುರಿಸೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇ ತನಿಮನದಿಂದ ಆತನ ನಾಮವನ್ನು ಗಣಪಡಿಸುವ ಆಮೇನ್. ಸೇನಾಧೀಶನಾಗಿರುವ ಯಹೋವಾ ದೇವರು ಆಮೇನ್ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಲಿ. 96 ಕೀರ್ತನದಲ್ಲಿ ಈ ಪ್ರಕಾರ ಅವರು ಬರೆದಾರೆ, ಯಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡ್ರಿ, ಎಲ್ಲ ಭೂನಿವಾಸಿಗಳೇ ಯಹೋವನಿಗೆ ಹಾಡ್ರಿ, ಯಹೋವನಿಗೆ ಹಾಡ್ರಿ, ಆತನ ನಾಮವನ್ನು ಕೊಂಡಾಡ್ರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಕಳೆರಿ ಎಂಬುದಾಗಿ ದೇವರ ವಾಕ್ಯ. ಪ್ರೇಯರ್ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಕಾಯ್ದು ಕಾಪಾಡಿರುವ ಕರ್ತನೆ, ಈ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಲ್ಲ ಆವಿಷಗಳಲ್ಲಿಯೂ ಕ್ರಿಯೆ ಮಾಡು. ಶರೀರಾತ್ಮದೇಹಗಳಲ್ಲಿ ನಿಮ್ಮ ಬೆಲವನ್ನು ನೀಡು. ಕುಟುಂಬಗಳು ಬಿಡುಗಡೆ ಹೊಂದಿಕೊಳ್ಳಲಿ. ತಲೆಮಾರುಗಳ ಮೇಲೆ ಆಮೇ ಇರುವ ಎಲ್ಲ ಕಟ್ಟುಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ, ಎಲ್ಲ ರೋಗದ ಬಂಧನಗಳು ಮುರಿಯಲ್ಪಡಲಿ. ಹೊಟ್ಟೆ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಆಮೇನ್ ಸೌಖ್ಯವಾಗಲಿ. ಬ್ಲಡ್ ಶೋರುಗಳು, ಬೂಂಡುಗಳು, ಡಯಾಬಿಟಿಕ್ ಸಂಬಂಧವಾಗಿರುವ ಬೂಂಡುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕಾಲುಗಳು ಮುರಿದಾಕಬೇಕು ಎಂಬುದಾಗಿ ಹೇಳಿರುವ ಆಮೇಲೆ ಡಯಾಬಿಟಿಕ್ಸ್ಗಳು ಇವಾಗ ಪೂರ್ಣ ಬಿಡುಗಡೆಯು ಆಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್. ಕರ್ತಾವೆ, ನೀವು ಅದ್ಭುತ ಮಾಡುವ ದೇವರು, ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ. ತಲೆಯಿಂದ ಕಾಲುವರೆಗೂ ಹೀಲಿಂಗ್ ಪವರ್ ವ್ಯಾಪರಿಸಲಿ. ಫೈನಾನ್ಷಿಯಲ್ ಕ್ರೈಸಸ್ಗಳು ಆಮೇಲೆ ನೀಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕೆಲಸ ಜಾಗದಲ್ಲಿ ಬಿಡುಗಡೆ, ಬಿಸ್ನೆಸ್ಸಲ್ಲಿ ಬಿಡುಗಡೆ ಉಂಟಾಗಲಿ. ಮನೆ ಕಟ್ಟಿ ಅರ್ಥವಾಗಿ ಬಿಟ್ಟಿರುವ ಮನೆಗಳು ಕಂಪ್ಲೀಟ್ ಮಾಡೋಕ್ಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೀಗಲ್ ತಡೆಗಳು ಆಮೇಲೆ ಯೇಸುವಿನ ನಾಮದಲ್ಲಿ ನೀಗಲಿ. ಆಮೇ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಯನ್ನು ಆಶೀರ್ವಾದ ಮಾಡು. ಸೇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ. ನನ್ನೆಯ ಮೀಟಿಂಗ್ನ ಆಶೀರ್ವಾದ ಮಾಡಿಕೊಟ್ಟ ದೇವರೇ, ನಾಳೆಯ ಮೀಟಿಂಗ್ಗಳು ಆಶೀರ್ವಾದವಾಗಲಿ. ಉಜ್ಜೀವನವು ಎಲ್ಲ ಕಡೆ ಉಂಟಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ಇಡೀ ಜಗದಲ್ಲಿ ಉಜ್ಜೀವನದ ಗಾಳಿ ಒಡೆಯಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೇ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆಯೇ, ಪ್ರಿಯರೇ, ಕರ್ತನೇ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಇಂಡಿಯನ್ ಟೈಮ್ ರಾತ್ರಿ 9 ನಮಗೆ ಸ್ಪೆಷಲ್ ಮೀಟಿಂಗ್ ಉಂಟು. ನೀವೆಲ್ಲರೂ ಪ್ರಾರ್ಥಿಸಬೇಕು, ಕರೆಕ್ಟ್ ಟೈಮಲ್ಲಿ ಮೀಟಿಂಗ್ ಪಾಲ್ಗೊಳ್ಳಬೇಕು. ಅದೇ ಪ್ರಕಾರವಾಗಿ ಲಿಂಕ್ಗಳು ಕಳಿಸಿಕೊಡಬೇಕು. ಗಾಡ್ ಬ್ಲೆಸ್ ಯು. ಇವತ್ತು ಚಿಂತಕ್ಕಾಗಿ ಯೆಶಾಯ ಪ್ರವಾದನೆಗಳಿಂದ
64 4 ಅಲ್ಲಿ ಬರೆದಿರುವುದು, ನಿಮ್ಮನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆಮೇನ್ ಆದಿಯಿಂದ ಯಾರು ಕೇಳಲಿಲ್ಲ. ಆಮೇನ್. ಯಾರ ಕಿವಿಗಳು ಕಿವಿಕು ಕೇಳಲಿಲ್ಲ, ಬೀಳಲಿಲ್ಲ, ಯಾರ ಕಣ್ಣು ಕಾಣಲಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮ ದೇವರು ನಿರೀಕ್ಷಿಸುವನಿಗೋಸ್ಕರವಾಗಿ ಕಾರ್ಯಕರ್ತನಾದ ದೇವರಾಗಿದ್ದಾರೆ. ಪ್ರಿಯರೇ, ನಾವು ನಿರೀಕ್ಷಿಸ್ತಾ ಇರುವ ದಾರಿಯಲ್ಲಿ ಕರ್ತನು ಕ್ರಿಯೆ ಮಾಡ್ತಾನೆ. ಐಗುಪ್ತ ದೇಶದಿಂದ ತನ್ನ ಜನರು ಹೊರಟು ಬರುವಾಗ ಕೆಂಪು ಸಮುದ್ರವು ಮುಂದೆ ತಡೆಯಾಗಿ ನಿಂತಿದ್ದರು. ಹಿಂದೆ ಫರಹೋನನ ಸೈನ್ಯವು ಬರ್ತಾ ಇತ್ತು. ದಾರಿಯ ಕುರಿತಾಗಿ ಯಾವ ಯೋಜನೆಗಳು ಯೋಜನೆ ಮಾಡೋಕ್ಕಾಗಲ್ಲ. ಜನರು ಗೋಳಾಡಿ ನಿಂದಾಗ ದೇವರು ಕೆಂಪು ಸಮುದ್ರದಲ್ಲಿ ದಾರಿ ಸಿದ್ಧ ಮಾಡೋಕ್ಕಾಗಿ ರೆಡಿಯಾದನು. ಮೋಶೆ ಹತ್ರ ಹೇಳಿದರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಬೇಕು. ಯಾರಿಂದ ನೆನೆಸಿದಿರುವ ಸಮಯದಲ್ಲಿ ಅಲ್ಪದಕರವಾಗಿ ಕೆಂಪು ಸಮುದ್ರ ಎರಡಾಗಿ ವಿಭಾಗ ಮಾಡಿ ದಾರಿಗಳು ಓಪನ್ ಆಯಿತು. ಅದೇ ಪ್ರಕಾರ ದೇವರ ದಾರಿಗಳು ದಾನಿಯೇಲ್ ಪ್ರವಾದನದ 3ನೇ ಅಧಿಕಾರದಲ್ಲಿ ಶದ್ರಕ ಮೇಷಕ್ ಅಬೋದ್ನಗೋ ಎಂಬುದಾಗಿರುವ 3 ಜನರು ಆಮೇಲೆ ಬೆಗ್ಗಿಳಿ ಹಾಕಲ್ಪಟ್ರು. ಅದಕ್ಕೆ ಮುಂಚೆ ರಾಜನು ಅವರ ಹತ್ರ ಕೇಳಿದೆ, ಈ 3ರ ಹತ್ರ ಕೇಳಿದರು, ನೀವು ನಾನು ನಿಲ್ಲಿಸಿರುವ ಮೂರ್ತಿಯನ್ನು ಪೂಜೆ ಮಾಡಕ್ಕೆ ರೆಡಿಯಾಗಿದರೆ ತಡದಡನೆ ಉರಿಯುವ ಬೆಂಕಿಯಿಂದ ನಿಮ್ಮನ್ನು ಬಿಡಿಸುತ್ತೀವಿ. ಆವಾಗನೇ ಅವರು ಆಮೇನ್ ಎರಡನೇ ಸಾರಿ ಹೇಳಿದೆ, ರಾಜನೇ ನಮ್ಮ ದೇವರಿಗೆ ಈ ಬೆಂಕಿಯ ಶಕ್ತಿಯಿಂದ ನಮ್ಮನ್ನು ಬಿಡಿಸಕ್ಕಾಗುತ್ತೆ. ಇನಿ ಅವರು ಬೆಂಕಿಯಿಂದ ಬಿಡಿಸಿ ಇಲ್ಲಾಂದ್ರೆ ನೀವು ನಿಲ್ಲಿಸಿರುವ ಮೂರ್ತಿಯನ್ನು ನಾವು ಪೂಜಿಸುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. ರಾಜನು ಇದು ಕೇಳಿ ಬಹಳವಾದ ಕೋಪ ಉಂಟಾಯಿತು. ಬಲವಂತರಾಗಿರುವ ಜನರನ್ನು ಕರೆದು ಇವರೇ ಕೈಗಾಲುಗಳು ಕಟ್ಟಿ ಆಮೇಲೆ ಬೆಂಕಿಯ ಸೂಡು 7ರಷ್ಟು ಜಾಸ್ತಿ ಮಾಡಿ ಅದನ್ನ ಒಳಗಡೆ ಇವರೇ ಹಾಕುವುದಕ್ಕಾಗಿ ಕಟ್ಟಲೆ ಕೊಟ್ಟರು. ಅಪ್ಪಣೆ ಕೊಟ್ಟ ಮೇಲೆ ಇವರೇ ಹಿಡಿಕೊಂಡು ಬಂದ ಬಲವಂತರಾಗಿರುವ ಮನುಷ್ಯರು ಬೆಂಕಿ ಹತ್ರ ಬಂದಾಗ ಸುಟ್ಟೋಯಿತು. ಆದರೆ ಯಹೂದಿಯ ಬಾಲಕರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ 4ನೇದವನಾಗಿ ದೇವರು ಬೆಂಕಿಯಲ್ಲಿ ಇಳಿದು ಬಂದರು. ದೇವರು ಇಳಿದು ಬಂದು ಇವರ ಕಟ್ಟುಗಳು ಮುರಿದು ಇವರು ಬೆಂಕಿಯಲ್ಲಿ ನಡೀತಾ ಇತ್ತು. ಸಾಧಾರಣ ಬೆಂಕಿಕ್ಕಿಂತ 7ರಷ್ಟು ಫರ್ನಸ್ಸಲ್ಲಿ ಉರಿಯ ಬೆಂಕಿಯ ಮಧ್ಯದಲ್ಲಿ ದೇವರ ಯುದಿಯಲ್ಲಿ ಯಹೂದಿ ಬಾಲಕರು ನಡೆದರು. ಅವ್ರಕ್ಕೇನು ಆಗಲಿಲ್ಲ. ರಾಜನು ಇದು ನೋಡಿಕೊಂಡು ಕೂವಾಡಿ, ನಾವು 3 ಜನ ಅಲ್ವಾ ಹಾಕಿದ್ದು, ಈಗ 4 ಜನ ಕಟ್ಟು ಬಿಚ್ಚಿದವರು ಆಗಿ ಬೆಂಕಿಯಲ್ಲಿ ಕಾಣ್ತಾ ಇದೆ ಎಂಬುದಾಗಿ ಹೇಳಿದರು. ಹಾಗೆ ದೇವರು ಅವರನ್ನು ಬೆಂಕಿಯನ್ನು ರಕ್ಷಿಸಿದರು. ಇದೇ ಪ್ರಕಾರವಾಗಿ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಆಮೇಲೆ ಯಾವ ಮನುಷ್ಯನು ಯೋಜನೆ ಮಾಡದಿರುವ ರೀತಿಯಲ್ಲಿ ಆಮೇಲೆ ಬಿಡಿಸುವುದಕ್ಕೂ ರಕ್ಷಿಸುವುದಕ್ಕೂ ಆಶೀರ್ವಾದ ಮಾಡುವುದಕ್ಕೂ ಗುಣಪಡಿಸುವುದಕ್ಕೂ ಆಮೇಲೆ ದೇವರು ಶಕ್ತನಾಗಿದ್ದಾರೆ. ದೇವರ ಕರವು ಯಾವ ರೀತಿಯಲ್ಲಿ ಚಲಿಸುತ್ತಾರೆ ಎಂಬುದಾಗಿ ಯಾವ ಮನುಷ್ಯ ಕಿವಿಯಲ್ಲಿ ಬೀಳಲಿಲ್ಲ, ಕಣ್ಣಲ್ಲಿ ಕಾಣಲಿಲ್ಲ. ಆದರೆ ದೇವರು ಮಾಡುವ ಒಂದೊಂದು ಕಾರ್ಯಗಳು ಅಲ್ಪದಕರವಾಗಿರುತ್ತಾರೆ, ಅತಿಶಯಕರವಾಗಿರುತ್ತಾರೆ, ಮಹಿಮಾಪೂರ್ವವಾಗಿರುತ್ತಾರೆ. ಆದ್ದರಿಂದ ಈ ದಿನಗಳಲ್ಲಿ ಧೈರ್ಯ ಹೊಂದಿಕೊಂಡು ನಮ್ಮ ದೇವರು ನಮಗಾಗಿ ಒಂದು ಕ್ರಿಯೆ ಮಾಡುತ್ತಾರೆ, ಒಂದು ಅಲ್ಪದ ಮಾಡುತ್ತಾರೆ, ಯಾರು ಇದುವರೆಗೆ ನೋಡಲಾರದ ಒಂದು ಕಾರ್ಯ ಮಾಡುತ್ತಾರೆ ಎಂಬುದಾಗಿ ನಂಬಿಕೊಂಡು ಕರ್ತನೇ ಆಮೇಲೆ ಕರ್ತನಲ್ಲಿ ನಿರೀಕ್ಷಿಸಿಟ್ಟುಕೊಂಡು ನಾವು ಮುಂದಿರಿಸೋಣ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆ ಹೆಚ್ಚಿಗೆ ಆಗುತ್ತದೆ.
ಒಂದು ಅದ್ಭುತವಾಗುತ್ತದೆ, ಒಂದು ಗುರುತಾಗುತ್ತದೆ. ವಿ ಆರ್ ಬ್ಲಸ್ಡ್, ವಿ ಆರ್ ರಿಯಲಿ ಬ್ಲಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲಸ್ಡ್. ನನಗೆ ಹೈಲಿ ಫೇವರ್. ಮೇ ಗಾಡ್ ಬ್ಲೆಸ್ ಯು.